ಹಬ್ಬಗಳೆಲ್ಲ ಮಾಡ್ತಾರೆ. ಏನಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಹಬ್ಬಗಳು ಬಂದಾಗ ಮುಂಜಾಗ್ರತೆಯಾಗಿ ಶಾಂತಿ ಸಭೆಗಳನ್ನು ಮಾಡಬೇಕಂತೇಳಿ ನಮ್ಮ ಮೇಲಾಧಿಕಾರಿಗಳ ಒಂದು ಆದೇಶ ಇರ್ತದೆ. ಅದು ಎಸ್ಪೆಷಲಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ದೊಡ್ಡ ದೊಡ್ಡ ಊರುಗಳಲ್ಲಿ ಮಾಡಬೇಕಂತೇಳಿ ಒಂದು ಆದೇಶ ಇದೆ. ಹಾಗಾಗಿ ನಮ್ಮ ಗ್ರಾಮದ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ದೊಡ್ಡ ಊರಂದರೆ ಫಸ್ಟು ದಡೇಸ್ಕೂರು, ಸಾಲುಮುಂದ, ರೌಡ್ಕುಂದ ಇವೆಲ್ಲ ಸ್ವಲ್ಪ ದೊಡ್ಡ ಊರುಗಳು. ಸೊ ಹಂಗಾಗಿ ಇದೆಲ್ಲ ದಡೇಸ್ಕೂರು ಸಾಲುಮುಂದದಲ್ಲಿ ಮಾಡೋಣಂತೇಳಿ ಫಸ್ಟ್ ಟೈಮ್ ದಡೇಸ್ಕೂರು ಬಂದಿದ್ದೀವಿ ಈಗ ಮೀಟಿಂಗ್ ಅಂತಂತೇಳಿ. ಉದ್ದೇಶ ಇಷ್ಟೇ, ಮುಂಬರುವ ಹಬ್ಬಗಳಂದರೆ ಫಸ್ಟಿಗೆ ಬಕ್ರೀದ್ ಬರ್ತಾ ಇದೆ 12 ತಾರೀಕು. ಮುಸ್ಲಿಂ ಬಾಂಧವರು ಆ ಬಕ್ರೀದ್ ಹಬ್ಬವನ್ನು ಆಚರಿಸ್ತಾರೆ. ತದನಂತರ ಮುಂದಿನ ತಿಂಗಳ ಹಿಂದೂಗಳದ್ದು ಒಂದು ಗಣಪತಿ ಹಬ್ಬ ಬರ್ತದೆ. ಸೊ ಎರಡು ಹಬ್ಬಗಳು ಒಂದು ತಿಂಗಳಲ್ಲಿ ಬರ್ತವೆ. ಗಣಪತಿ ಹಬ್ಬದ ಟೈಪಲ್ಲಿ ಮೋಸ್ಟ್ಲಿ ಇದು ಮೊಹರಂ ಕೂಡ ಬರ್ಬೋದು, ಮೊಹರಂ ಹಬ್ಬ ಕೂಡ ಬರ್ತದೆ ಆ ವೇಳೆಯಲ್ಲಿ. ಹಂಗಾಗಿ ಎಲ್ಲ ಹಬ್ಬಗಳು ಒಟ್ಟೊಟ್ಟಿಗೆ ಬರ್ತವೆ. ಹಬ್ಬಗಳು ಒಟ್ಟೊಟ್ಟಿಗೆ ಬರ್ತವೆ ಅಂದ್ರೆ ಉದ್ದೇಶ ಅದು ಎಲ್ಲರೂ ಸಡಗರ ಸಂಭ್ರಮದಿಂದ ಹಬ್ಬ ಆಚರಿಸಿದಂತ ಬರ್ತಾವೆ. ಆ ಹಬ್ಬನ ನಾವು ಅಷ್ಟೇ ಸಡಗರ ಸಂಭ್ರಮದಿಂದಲೇ ಆಚರಿಸ್ಬೇಕು. ಇವನ ಯಾರೋ ಹಬ್ಬ ಮಾಡೋ ಒಂದು ತಪ್ಪಿಗೆ ಏನಾಗ್ತದೆ, ನಾವು ಅಂಥವ್ರು ಫ್ರೀ ಕೊಟ್ಟು ಕೆಲವೊಂದ್ಸಲ ಏನು ಮಾಡ್ಬಿಡ್ತೀವಿ, ಅದೇನು ಊರಲ್ಲಿ ಹೋಗೋದನ್ನ ಕೊಡ್ಲಿ ತೊಗೊಂಡಿದ್ರು ಹೌದಾ. ಆಯ್ತು, ಅವರು ಅವ್ರ ಹುಡ್ರಿಗೆ ನಾವು ನಮ್ಮ ಹುಡ್ರಿಗೆ ನಾವು ಹೇಳ್ಬಿಟ್ರೆ ಬಯರ್ದೋಗ್ಬಿಡ್ತಾರೆ. ಆದ್ರೆ ಅದನ್ನು ನಾವೇನು ಮಾಡ್ತೀವಿ, ಅವ್ರಿವ್ರ ಮಾತ್ರ ದೊಡ್ಡ ಮಾಡಿ ಊರಿಗೆಲ್ಲ ವಲಸೆ ಹೆಚ್ಕೊಂಡು ಊರಿಗೆ ಒಂದು ಪೊಲೀಸ್ ಗಾಡಿ ಬಂದು ನಿಂದಿರಿಸಿ ಮತ್ತೊಂದು 15 ಜನ ಊರಾಗ ಯಾರು ಶಾಂತಿಯಿಂದ ನೆಮ್ಮದಿಯಿಂದ ಇರಲಾರ್ದಂಗೆ ಮಾಡ್ಕೊಂಡು ಅದಕ್ಕೆಲ್ಲ ಅವಕಾಶ ಕೊಡಲಾರ್ದಂಗೆ. ಇಷ್ಟದ ಯಾವೂ ಆಗಿಲ್ಲ, ಒಂದು ಕೂಡ ಆಗಲ್ಲ ಅಂತ ನಮ್ಗೆ ಭರವಸೆ ಇದೆ. ಆದರೂ ಕೂಡ ಪೊಲೀಸ್ ಇಲಾಖೆಯಿಂದ ಒಂದು ಶಾಂತಿ ಸಭೆ ಮಾಡಬೇಕು, ನಿಮಗೆಲ್ಲ ತಿಳುವಳಿಕೆ ಹೇಳ್ಬೇಕು ಅಂತೇಳಿ ನಮ್ಮೊಂದು ಅಭಿಲಾಷೆ ಇತ್ತು. ಆ ಒಂದು ಇಷ್ಟ ಬಂದಿದ್ದೀವಿ.